ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುಂಡಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ. ಕುಂಬರ ಗುಂಡಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ. ಆದ್ದರಿಂದ ಅನುಗ್ರಹ ಸಂಪತ್ ಕಂಡಿವಿ. ಏನು ತ್ರಾಸಾಗಿತ್ತು? ಏನು ತಾತ ನಡ್ಕೊಂಡಾಗ ಏನು ತ್ರಾಸು ಇಲ್ಲ, ನಮ್ಮ ಆರಾಮದಿವಿ. ತಾತ ನಡ್ಕೊಂಡ್ರಿಂದ ನಿನಗೆ ಆರಾಮದಿವಿ. ಅಷ್ಟೆಲ್ಲ ರೀತಿ ಅನುಕೂಲ ಆಗಿದೆ, ಎಲ್ಲ ರೀತಿಯ ಅನುಕೂಲ ಐತಿ. ಓಡೋಗಳನ್ನು ನಡೀತಾ ಇದ್ದಾವೆ ಇಲ್ಲಿ. ಅವರು ಯಾವುದೇ ತರಹದ ರೋಗ ರುಜಿನಗಳಿದ್ರು ಅವ್ರಿಗೆ ಆರೋಗ್ಯ ಮಾಡಿ ಭಕ್ತರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಯಾವ ರೀತಿ ಅವರ ಆರೋಗ್ಯ ನಿರ್ಣಯ ಆರಾಮಾಗ್ತಾ ಇದೆ ಅಂದ್ರೆ, ಅವರು ಒಂದಷ್ಟು ನೀರು ಮಂತ್ರಿಸಿ ಕೊಟ್ಬಿಟ್ಟು ಅಷ್ಟು ನೀರಿನ ಆರಾಮಾಗ್ತಾರೆ. ಅದ್ರ ಮೇಲೆ ಅವರಿಗೆ ಆರೋಗ್ಯ ಏನೇನು ಆರೋಗ್ಯ ಪ್ರಾಬ್ಲಮ್ ಇದೆ? ಚುನಾಯ ಕಡರ, ಕಾಮಣಿ ಆದರ, ಮೌಲವಾದಿ ಆದರ, ಇಂಥವೆಲ್ಲ ಪ್ರತಿಯೊಂದರಿಗೂ ಅವರು ಮದ್ದೆ ಕೊಡ್ತಾರೆ. ಇಂಥವು ಎಲ್ಲದಕ್ಕೂ ಇದೇ ಮದ್ದೆ ಕೊಡೋರು, ಬರೀ ನೀರು ದಾರ ದಾರ ಇವೆರಡರಿಂದನೇ ಅವರಿಗೆ ಜನರಿಗೆ ಆರೋಗ್ಯ ಎಲ್ಲ ಚೆನ್ನಾಗಾಗ್ತದೆ. ಈ ಪುಣ್ಯತಿಥಿ 20ನೇ ವರ್ಷದ 19/4/2024 ಪುಣ್ಯ ತಾತನ ಪುಣ್ಯತಿಥಿ ಇದೆ. ಎಷ್ಟನೇ ವರ್ಷ ಪುಣ್ಯತಿಥಿ? 20ನೇ ವರ್ಷದ ಪುಣ್ಯತಿಥಿ. 20ನೇ ವರ್ಷ ಪುಣ್ಯತಿಥಿ. ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ? ಎಲ್ಲ ಸಕಲ ಧರ್ಮದವ್ರನ್ನು ಬರ್ತಿರ್ತಾರೆ. ಯಾವ ಧರ್ಮದವ್ರನ್ನು ಇಲ್ಲ ಅನ್ನಪ್ಪಳೆ ಎಲ್ಲ ಧರ್ಮದವರು ಬರ್ತಾರೆ. ಭೇದ ಭಾವ ಇಲ್ಲಿಲ್ಲ. ಅಂದ್ರೆ ಜನರ ಕಷ್ಟಕ್ಕೆ, ಅವರ ಒಂದು ಆರೋಗ್ಯ ಪರಿಸ್ಥಿತಿಗೆ ಇನ್ನೊಂದಕ್ಕೂ ಮುನ್ನೊಂದಕ್ಕೂ ಪ್ರತಿಯೊಂದಕ್ಕೂ ದಾರ ನೀರು ಇವೆರಡೇ ಅವ್ರ ಶಕ್ತಿ. ಅವ್ರು ಏನಾದ್ರೂ ಕಾಣಿಕೆ ಪಾಣಿಕೆ ತಗೊಳೋದು ಏನೋ ಇದೆಯಾ? ಏನು ತಗೊಳಲ್ಲ ಅಂದ್ರೆ ಎಲ್ಲ ಫ್ರೀ, ಎಲ್ಲ ಜನರು ಸೇವೆ ಮಾಡ್ತಾರೆ, ಜನ ಸೇವೆ ಮಾಡ್ತಾ. ನಿಮಗೆ ತಾತ್ನವರಿಂದ ನಿಮಗೆ ಏನು ಯಾವ ರೀತಿ ಅನುಕೂಲ ಆಗಿದೆ ಅವರ ಸೇವೆ ಮಾಡೋದ್ರಿಂದ? ನಮಗೆ ಎಲ್ಲ ರೀತಿಯಿಂದ ಅನುಕೂಲ ಇದೆ. ನಾವು ಯಾವ ಥರದಿಂದ ನಾವು ಏನೋ ಕಷ್ಟ ನಷ್ಟಗಳನ್ನು ಹೋದ್ರೆ ನಮಗೆಲ್ಲ ಪರಿಹಾರ ಮಾಡಿ ಕಳಿಸಿದ್ದಾರೆ. ಅಂದರೆ ನೀರು ದಾರದಿಂದನೇ ನಿಮಗೆ ಎಲ್ಲ ರೀತಿ ಆರೋಗ್ಯ ಪರಿಸ್ಥಿತಿ ಇರಲಿ, ಮನೆಗೆ ಯಾವುದೇ ಸಮಸ್ಯೆ ಇರಲಿ, ಇನ್ನೊಂದಿರಲಿ, ಆ ಒಂದು ನೀರು ದಾರದಿಂದನೇ ನಿಮಗೆ ಎಲ್ಲ ಪರಿಹರಿಸಿ ಕಳಿಸಿದ್ದಾರೆ, ಸಿಕ್ಕಿದೆ. ಅಷ್ಟೇ ಅಷ್ಟೇ.
ತಾತನ ಪುಣ್ಯತಿಥಿಯನ್ನು ನೆರವೇರಿಸ್ಕೊಡ್ಬೇಕಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡಿ ಕೇಳ್ಕೊಳ್ತಾರೆ. ರಾತ್ರಿ ನಾಳೆ ಸಾಯಂಕಾಲ ಭಜನಾ ಮಂಡಳಿ ಅಂತ ವ್ಯವಸ್ಥೆ ಮಾಡ್ತಿದ್ದಾರೆ, ಭಜನೆ ಮಾಡ್ತಾರೆ, ಬೆಳೀತಾರೆ. ಸ್ವಲ್ಪ ಬೆಳಗ್ಗೆ ಮುಂಜಾನೆ ತಾತಂದೊಂದು ಪೂಜಾ ಕಾರ್ಯಕ್ರಮ ಕೈಗಳು ಮುಗಿಸಿದ ಮ್ಯಾಕೆ ಅನ್ನದಾಸೋಹ ಪ್ರಸಾದ ತಗೋ. ಸುಮಾರು ಎಷ್ಟು ಜನಕ್ಕೆ ಪ್ರಸಾದ ಒಂದು ಸೇವಸ್ತೆ? 1000 ಜನಸಂಖ್ಯೆ ಮಾತ್ರ, 2000 ಜನ ಪ್ರಸಾದ ಸೇವೆ ವ್ಯವಸ್ಥೆ ಇರುತ್ತೆ. ಮತ್ತೆ ಏನೇನು ಯಾವುದಾದ್ರು ಕೆಲಸ ಆಗೋದು ಏನನ್ನ ಇದೆಯಾ ಅದನ್ನ ಎಲ್ಲ ನಮ್ಮ ಈ ಕಾರ್ಯಮಂಡಳಿಗೆಲ್ಲ ವಿಚಾರ ಮಾಡಿಕೊಂಡು ತಿಳಿಸ್ಕೊಳ್ತಾರೆ. ಶ್ರೀ ನವಣಕ್ಕಿ ನಾಗಪ್ಪ ತಾತನವರ 20ನೇ ವರ್ಷದ ಪುಣ್ಯತಿಥಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಇದೆಲ್ಲ ಭಕ್ತರ ಒಂದು ಕಾರ್ಯಕ್ರಮ ನೇತೃತ್ವದಲ್ಲಿ ನಡೀತಿದೆ. ಈ ನವಣಕ್ಕಿ ನಾಗಪ್ಪ ತಾತನವರ ಊರು ಗಂಗಾವತಿ ತಾಲೂಕು, ಗಂಗಾವತಿ ನಗರದವರು, ಕೊಪ್ಪಳ ಜಿಲ್ಲೆ, ಗಂಗಾವತಿ ನಗರ ಕೊಪ್ಪಳ ಜಿಲ್ಲೆದವರು ತಾತನವರು. ನವಣಕ್ಕಿ ನಾಗಪ್ಪ ತಾತನವರ ಒಂದು ಶಕ್ತಿ ರೂಪ, ಒಂದು ಸಾಧುರು ಸಂತರಿಂದ ಅವರಿಗೆ ಒಂದು ಪ್ರೇರಣೆ ಆಗಿದೆ. ನಿಜವಾಗಲೂ ಆ ನವಣಕ್ಕಿ ನಾಗಪ್ಪ ತಾತನವರ ಮನೆತನದಲ್ಲಿ ಈ ಒಂದು ಪುಣ್ಯದ ಸೇವೆ ಮಾಡುವಂಥ ಶಕ್ತಿ ಬಂದಿರೋದು ಅವ್ರ ಮನೆತನಕ್ಕೆ ಒಂದು ಒಳ್ಳೆಯ ಸಂತೋಷವನ್ನು ತರುವಂಥ ಒಂದು ವಿಚಾರವಿದೆ. ಆ ಭಗವಂತನ ಕೃಪೆ ಇರೋ ಕಾರಣದಿಂದನೇ ಅವರಿಗೆ ಈ ಒಂದು ಶಕ್ತಿ ರೂಪವನ್ನು ಒದಗಿ ಬಂದಿದೆ. ಆದರೆ ಏನೆಂದರೆ ವಿಶೇಷ ಏನೆಂದರೆ ಇಲ್ಲಿ ಒಂದು ಔಷಧಿ ಇಲ್ಲ, ಒಂದು ಗುಳಿಗೆ ಇಲ್ಲ, ಒಂದು ಯಾವುದು ತಪ್ಪಲ ಇಲ್ಲ, ಏನೂ ಇಲ್ಲ. ಅವರ ಶಕ್ತಿ ಮಹಿಮೆ ಏನೆಂದರೆ ಬರೀ ಒಂದು ದಾರ, ಒಂದು ದಾರ, ಒಂದು ಗ್ಲಾಸ್ ನೀರು, ಈ ಎರಡೂ ಅವರ ಒಂದು ಜನರ ಕಷ್ಟಕ್ಕೆ, ಅವರ ಆರೋಗ್ಯಕ್ಕೆ, ಇನ್ನೊಂದಕ್ಕೆ ಮುನ್ನೊಂದಕ್ಕೆ ಬೇರೆ ಯಾವುದೇ ವಿಚಾರಕ್ಕಾಗಲಿ ಆ ಒಂದು ನೀರು ದಾರ, ಇವು ಎರಡೇ ಅವರ ಕಷ್ಟಕ್ಕೆ ಪರಿಹಾರ ಆಗುವಂಥ ಒಂದು ಶಕ್ತಿ ಭಗವಂತ ಅವರಲ್ಲಿ ಕೊಟ್ಟಿದ್ದಾರೆ ನವಣಕ್ಕಿ ನಾಗಪ್ಪ ತಾತನವರಲ್ಲಿ. ನಿಜವಾಗಲೂ ಅಂಥ ಒಂದು ಶಕ್ತಿ, ಯಾಕಂದರೆ ನೀರಂದರೆ ಏನು, ನೀರು ಕಾಮನಾಗಿ ಎಲ್ಲರೂ ನಾವು ಕುಡಿತೀವಿ, ಎಲ್ಲರೂ ಕುಡಿತೀವಿ. ಆದರೆ ಆ ನೀರಿನಲ್ಲಿ ಯಾವ ರೀತಿ ಶಕ್ತಿ ಅವರು ಪ್ರವಾಹ ಮಾಡ್ತಾರೋ ಅದು ಅವ್ರಿಗೆ ಗೊತ್ತು, ಸೆಂಡ್ರಿಗೆ ಗೊತ್ತು. ಆ ರೀತಿ ಅವರು ಒಂದು ನೀರು ದಾರ ಕೊಟ್ಟು ಅವರ ಆರೋಗ್ಯಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಕಷ್ಟವನ್ನು ಪರಿಹಾರ ಮಾಡಿ ಅವರಿಗೆ ಒಂದು ಒಳ್ಳೆಯ, ಅವರಿಗೆ ಸಾರ್ವಜನಿಕರಿಗೆ ಒಳ್ಳೆಯ ರೀತಿ ಅವರಿಗೆ ಆರೋಗ್ಯ ಕೊಟ್ಟು ಎಲ್ಲ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅವರು ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂದರೆ ನೋಡೋಕ್ಕೇನಪ್ಪ ಅನ್ನೋದು ಅದು ದೊಡ್ಡ ಪುಣ್ಯ. ಈಗ ಅವರು ನಿಧಾನ ಆದ ನಂತರ ಈಗ ಅವರ ಮಗ ಯಮನಪ್ಪ ತಾತ ಅವರು ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಅವರ ಶಕ್ತಿಯೂ ಅವರ ಹೆಸರ ಮೇಲೆ ಅವರ ಶಕ್ತಿಯೂ ಅದೇ ರೀತಿ ಮುಂದುವರೆದಿದೆ. ಅದು ಅದೇ ರೀತಿಯೂ ಜನರಿಗೆ ಕಷ್ಟ ಸುಖಕ್ಕೆ ಅವರು ಆ ಥರ ಸೇವೆ ಮಾಡ್ಕೊಂಡು ಹೊಂಟಿದ್ದಾರೆ. ಅದು ನಿಜವಾಗಲೂ ಅವ್ರ ಮನೆತನಕ್ಕೆ ಸಿಕ್ಕಿರೋದು ಅದು ಒಂದು ಭಾಗ್ಯ. ಯಾಕಂದರೆ ನಾನು ನವಣಕ್ಕಿತಾಗಪ್ಪನ ಮಗನೇ, ಆ ಮನೆತನದವನೇ. ಆದರೂ ನನಗೆ ಹೆಮ್ಮೆ ಅನ್ನಿಸ್ತದೆ, ಯಾಕಂದರೆ ಇವತ್ತು ನಾವು ಯಾರ ಹತ್ರ ಒಂದು ರೂಪಾಯಿ ದುಡ್ಡು ತಗೊಳ್ಳದೆ ನಾವು ಒಂದು ಸೇವೆ ಮಾಡೋಕ್ಕೆ ಆ ಭಗವಂತ ನಮ್ಮ ಮನೆತನ ಕೊಟ್ಟಾನಂದರೆ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ನಿಜವಾಗಲೂ ನನಗೆ ಭಾಳ ಆನಂದ ಆಗುತ್ತೆ, ಸಂತೋಷವಾಗುತ್ತೆ. ಯಾಕಂದರೆ ನಾವು 4 ಮಂದಿಗೆ ಒಳ್ಳೇದು ಮಾಡ್ತೀವಲ್ಲಪ್ಪ, 4 ಜನಕ್ಕೆ ಒಳ್ಳೇದು ಮಾಡ್ತೀವಲ್ಲ, ಅದೇ ನಮ್ಮ ಭಾಗ್ಯ, ನಮ್ಮ ಜನ ಸಿಕ್ಕಿದ ಭಾಗ್ಯ ಅಂತ ನಾನು ಈಗ ಸಂತೋಷ ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ. ಅದೇ ರೀತಿ ಅವರು ತೀರ್ಕೊಂಡ ಬಳಿಕ ಅವ್ರ ಆಸ್ಪತ್ರೆಯಲ್ಲಿ ಅವರು ಕೊನೆಯ ಉಸಿರು ಹೇಳಿದ್ರು. ಅದೇ ರೀತಿ ಅವರ ಮೊಮ್ಮಗ ಮೊಮ್ಮಗ ಜನಿಸಿದಲ್ಲಿ ಅವ್ರ ಮನೆಯಲ್ಲಿ ಅವ್ರ ಕೊನೆಯ ಉಸಿರು ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳಿದ್ರು, ಮನೆಯಲ್ಲಿ ಮೊಮ್ಮಗ ಜನಿಸಿದ. ಅಂದರೆ ನವಣಕ್ಕಿ ನಾಗಪ್ಪ ತಾತ ಮರಳಿ ಬಂದ ಅಂತೇಳಿ ಒಂದು ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ಏನಂದರೆ ಈ ಒಂದು ಸ್ಕೂಲು ವಿದ್ಯಾರ್ಥಿಗಳು ಅಲ್ಲಿ 3-4 ಕಾಲೇಜುಗಳು ಅದಾವೆ, ಹೋಗ್ಬೇಕಾದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಪೆನ್ನುಗಳನ್ನು ತಂದು ಅವ್ರ ಹತ್ರ ಮಂತ್ರಿಸ್ಕೊಂಡು ತಗೊಂಡೋಗಿ ಎಕ್ಸಾಮ್ ಬರೀತಾ ಹುಡುಗರು. ಅವರ ಒಂದು ನಂಬಿಕೆ, ಏ ತಾತನ ತಗ ಪೆನ್ ಮಂತ್ರಿಸ್ಕೊಂಡೋದ್ರೆ ನಾವು ಪಾಸ್ ಆಗ್ತೀವಪ್ಪ ಅನ್ನೋ ಒಂದು ನಂಬಿಕೆ ಅವರಲ್ಲಿ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ ಮಂತ್ರಿಸ್ಕೊಂತಾರೆ, ಹೋಗಿ ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ, ಸಾಕು ಅವ್ರವರು ವಿಚಾರ, ಒಳ್ಳೆಯ ಒಂದು ಭಾವನೆ. ಅವರ ಶಕ್ತಿ ಇರೋದಕ್ಕೆ ಬರ್ತಾರೆ, ಶಕ್ತಿ ಇಲ್ಲಾಂದ್ರೆ ಯಾರೂ ಬರೋದಿಲ್ಲ, ಆ ಶಕ್ತಿ ಇರೋದ್ರಿಂದ ಬರ್ತಾರೆ. ನಿಜವಾಗ್ಲೂ ಒಂದೇ ಅಂತಲ್ಲ, ಅವರು ನಾಯಿ ಕಡಿಲಿ, ಚೋಳು ಕಡಿಲಿ, ಹಾವು ಕಡಿಲಿ,
ಮೂಲೂದು ಇರಲಿ, ಹಿರೇಬ್ಯಾನ್ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, ಅದಕ್ಕೆ ಒಂದೇ ಒಂದು ಅವ್ರ ಅಸ್ತ್ರ ಏನಿಲ್ಲ, ಬರೀ ನೀರು ದಾರ. ಆ ಎರಡರಿಂದನೇ ಗುಣ ಆಗುವಂಥ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಅದೊಂದು ಭಾಗ್ಯ, ಅವರು ಪುಣ್ಯ. ಭಗವಂತ ಜನರ ಸೇವೆ ಮಾಡೋಕ್ಕೆ ಭಗವಂತ ಅವರಿಗೆ ಭಗವಂತನೇ ತಾನು ನವಣಿಕೆ ನಾಗಪ್ಪತನ ಮನದಲ್ಲಿ ಬಂದು ಜನರ ಸೇವೆಗೆ ಒಂದು ಪಾತ್ರರಾಗಿ ಭಗವಂತ ಮಾಡ್ತಾಯಿದ್ದಾನಂತೇಳಿ ನಮ್ಮ ನಂಬಿಕೆಯ ವಿಚಾರ. ಇನ್ನು ವಿಚಾರ ಇನ್ನು ಹೇಳಬೇಕಂದ್ರೆ ಹಲವಾರು ಸಮಾಜದವರು ಬರ್ತಾರೆ ಇಲ್ಲಿ. ಇಲ್ಲಿ ಯಾವ ಸಮಾಜದವರು ಬರೋದಿಲ್ಲ ಅಂತಲ್ಲ, ಅಲ್ಪಸಂಖ್ಯಾತರು ಬರ್ತಾರೆ, SC ST ಬರ್ತಾರೆ, ಆಮೇಲೆ ಬ್ರಾಹ್ಮಿನ್ಸ್ ಬರ್ತಾರೆ, ಆಂಧ್ರದವರು ಬರ್ತಾರೆ, ಕುರುಬರು ಬರ್ತಾರೆ, ನಾಯಕರು ಬರ್ತಾರೆ, ಎಲ್ಲ ವರ್ಗದ ಸಮಾಜದವರು ಇಲ್ಲಿ ಬಂದು ಎಲ್ಲ ವರ್ಗದವರು ಬಂದು ತಾತನ ಸೇವೆ ಮಾಡಿಕೊಂಡು ಆತನ ಪ್ರಸಾದ ತಗೊಂಡು ಇಲ್ಲಿ ನೀರು ಕುಡಿದು ಅವರ ನಂಬಿಕೆ. ಯಾಕಂದರೆ ಅವರಿಗೆ ಇಲ್ಲಿ ನಡ್ಕೊಂಡ ಮೇಲೆ ಅವರಿಗೆ ಆರೋಗ್ಯ ಒಳ್ಳೆಯದಾಗೈತೆ, ಎಲ್ಲ ರೀತಿ ಒಳ್ಳೆಯದಾಗೈತೆ, ಮನೆ ಒಳಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗಿದೆ, ಆ ಒಂದು ನಂಬಿಕೆಯಿಂದ ಬರ್ತಾರೆ. ಆಮೇಲೆ ಅದ ನಂತರ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ದಾಸೋಹ ಇರುತ್ತೆ, ನವಣಿಕೆನಾಗುತ್ತಾ ಅಂತ ಪ್ರತಿ ಅಮಾವಾಸ್ಯೆಗೆ ದಾಸೋಹ ಇರ್ತದೆ. ಸುಮಾರು ಒಂದು 400-500 ಜನಕ್ಕೆ ಪ್ರತಿ ಅಮಾವಾಸ್ಯೆಗೆ ಭಕ್ತರೇ ದಾಸೋಹ ಮಾಡಿ ಅವರೇ ಭಕ್ತರು ಎಲ್ಲರಿಗೆ ಪ್ರಸಾದವನ್ನು ವ್ಯವಸ್ಥೆ ಮಾಡೋಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದೇ ನಾಳೆ 20th ಈ 19th ಶುಕ್ರವಾರ ನವಣಿಕೆನಾಗಪ್ಪತ್ತವ್ರ ಪುಣ್ಯತಿಥಿಗೆ ಸರ್ವ ಭಕ್ತರು ಸರ್ವ ಧರ್ಮದವರು ಬಂದು ತಾತನ ಆಶೀರ್ವಾದ ತಗೊಂಡು ನಿಮ್ಮ ಕಷ್ಟಕ್ಕೆ ಪರಿಹಾರ ಮಾಡಿಕೊಂಡು ತಾತನ ಪ್ರಸಾದ ತಗೊಂಡು ಹೋಗ್ಬೇಕಂತೇಳಿ ನನ್ನ ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಜನರಿಗೆ, ರಾಜ್ಯದ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ಕೊಂತೀನಿ. ಬಂದು ತಾತನ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ನಮಸ್ಕಾರ.